ಇನ್ನು ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಡೇಂಜರ್ ಇದೆಯಂತೆ. ಮಕ್ಕಳ ಟೆಸ್ಟಿಂಗ್ ಹೆಚ್ಚಳಕ್ಕೆ ಬಿಬಿಎಂಪಿ ನಿರ್ಧಾರ. ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಕೂಡ ಹೇಳಿದ್ದಾರೆ, ಮನೆಯವರಿಗೆ ಸೋಂಕು ಬಂದಿದ್ದರೆ ಮಕ್ಕಳಿಗೆ ಟೆಸ್ಟ್. ಈಗಾಗಲೇ ಮಕ್ಕಳಿಗೆ ಶೇಕಡ 50% ಟೆಸ್ಟಿಂಗ್ ಹೆಚ್ಚಳವಾಗಿದೆ. ಬಿಬಿಎಂಪಿ ಕಮಿಷನರ್ ಗೌರವ್ ಗುಪ್ತಾ ಹೇಳಿದ್ದು ಯಾಕಂದರೆ ಮಕ್ಕಳದ ಪ್ರಾಬ್ಲಮ್ ಇರಲಿಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಲೆಯಲ್ಲಿ. ಮೂರನೇ ಅಲೆಯಲ್ಲಿ ಮಕ್ಕಳನ್ನು ಟಾರ್ಗೆಟ್ ಮಾಡಲಾಗ್ತಾ ಟಾರ್ಗೆಟ್ ಆಗ್ತಾರೆ ಅನ್ನುವಂಥದ್ದು. ಅಂದರೆ ಇನ್ನು ಕೂಡ ಮೂರನೇ ಅಲೆ ಯಾವಾಗ ಬರ್ಬೋದು, ಮತ್ತೊಂದು ಕಡೆ ಹೇಳ್ತಾರೆ ಇದು ಈ ಥರ ಇದ್ದೇ ಇರುತ್ತೆ ಬಟ್ ಮ್ಯೂಟೇಟ್ ಬೇರೆ ಬೇರೆ ರೀತಿಯಲ್ಲಿ ಅದು ಪರಿವರ್ತನೆ ಆಗ್ತಾ ಇರುತ್ತೆ. ಮಕ್ಕಳಿಗೆ ವಿಶೇಷವಾಗಿ ಒಂದು ಕಡೆ ಆರೋಗ್ಯ ನಂದನ ಯೋಜನೆ, ಮತ್ತೊಂದು ಕಡೆ 50% ಈ ಟೆಸ್ಟಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಆಮೇಲೆ ಬಿಬಿಎಂಪಿ ಆಯುಕ್ತರು ಅದರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪೋಷಕರಿಗೆ ಅಂದರೆ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮನೆಯಲ್ಲಿ ಯಾರಿಗಾದರೂ ಬಂದಿದ್ದರೆ ಆ ಮಕ್ಕಳನ್ನು ಮಕ್ಕಳಿಗೆ ಬರುವಂಥ ಸಾಧ್ಯತೆ ಇರಬಹುದೇನೋ ಅನ್ನೋ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಅಲರ್ಟ್ ಆಗ್ತಾ ಇದೆ ಸರ್ಕಾರ. ಅದನ್ನು ಖಂಡಿತವಾಗಲೂ ಪ್ರಶಂಸೆ ಮಾಡಲೇಬೇಕು. ಏನು ಹೇಳ್ತಾರೆ ಬಿಬಿಎಂಪಿ ಆಯುಕ್ತರು ಕೇಳಿ. ಟೆಸ್ಟಿಂಗ್ ಇರ್ತಕ್ಕಂಥ ಪ್ರಮಾಣವನ್ನು ಈಗಾಗಲೇ ನಾವು ಹೆಚ್ಚು ಮಾಡ್ತಾ ಇದ್ದೀವಿ, ಮತ್ತು ವಿಶೇಷವಾಗಿ ಯಾರಾದರೂ ಪಾಸಿಟಿವ್ ನಮಗೆ ಕಂಡು ಬಂದರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಾವು ಏನು ಮಾಡ್ತೀವಿ, ಆ ಕಾಂಟ್ಯಾಕ್ಟ್ ಟ್ರೇಸಿಂಗಲ್ಲಿ ಮಕ್ಕಳನ್ನು ಕೂಡ ಸೇರಿಕೊಂಡು ಅದನ್ನು ಮಾಡ್ತೀವಿ. ಸೊ ನಮ್ಮ ಮಾಹಿತಿ ಪ್ರಕಾರ ನಾವು ಮಕ್ಕಳಿಗೆ ಇರ್ತಕ್ಕಂಥ ಟೆಸ್ಟಿಂಗನ್ನು ಸುಮಾರು 50% ಹೆಚ್ಚು ಮಾಡಿದ್ದೀವಿ, ಈಗಾಗಲೇ ಮಾಡಿದ್ದೀವಿ. ತಜ್ಞರ ಅಭಿಪ್ರಾಯದಂತೆ ಅದನ್ನು ಇನ್ನೂ ಸ್ಟ್ರೀಮ್ಲೈನ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕ್ರಮವನ್ನು ಕೈಗೊಳ್ತೀವಿ. ಮಕ್ಕಳಿಗೆ ಟೆಸ್ಟಿಂಗ್ ಇರ್ತಕ್ಕಂಥ ಪ್ರಮಾಣವನ್ನು ಈಗಾಗಲೇ ನಾವು ಹೆಚ್ಚು ಮಾಡ್ತಾ ಇದ್ದೀವಿ, ಮತ್ತು ವಿಶೇಷವಾಗಿ ಯಾರಾದರೂ ಪಾಸಿಟಿವ್ ನಮಗೆ ಕಂಡು ಬಂದರೆ ಅವರ ಮನೆಯಲ್ಲಿ ಇರ್ತಕ್ಕಂಥ ಕಾಂಟ್ಯಾಕ್ಟ್ ಟ್ರೇಸಿಂಗ್ ನಾವು ಏನು ಮಾಡ್ತೀವಿ, ಆ ಕಾಂಟ್ಯಾಕ್ಟ್ ಟ್ರೇಸಿಂಗಲ್ಲಿ ಮಕ್ಕಳನ್ನು ಕೂಡ ಸೇರಿಕೊಂಡು ಅದನ್ನು ಮಾಡ್ತೀವಿ. ಸೊ ನಮ್ಮ ಮಾಹಿತಿ ಪ್ರಕಾರ ನಾವು ಮಕ್ಕಳಿಗೆ ಇರ್ತಕ್ಕಂಥ ಟೆಸ್ಟಿಂಗನ್ನು ಸುಮಾರು 50% ಹೆಚ್ಚು ಮಾಡಿದ್ದೀವಿ, ಈಗಾಗಲೇ ಮಾಡಿದ್ದೀವಿ. ತಜ್ಞರ ಅಭಿಪ್ರಾಯದಂತೆ ಅದನ್ನು ಇನ್ನೂ ಸ್ಟ್ರೀಮ್ಲೈನ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕ್ರಮವನ್ನು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.